ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಸಿದ್ರಾಮ್ ಖಾನಾಪುರ, ಕನ್ನಡ ಉಪನ್ಯಾಸಕರು, ಎಸ್ ಆರ್ ಐ ಪಿ ಕಾಲೇಜು, ಬನಹಟ್ಟಿ. ಇವತ್ತಿನ ದಿವಸ ನಾನು ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯದಲ್ಲಿ ಬರುವಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡೋಣ. ನಿನ್ನೆ ದಿವಸ ಪದ್ಯ ಭಾಗದ ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವತ್ತಿನ ದಿವಸ ಗದ್ಯ ಭಾಗದ ಮತ್ತು ಕೃಷ್ಣೇಗೌಡ ಆಣೆ ಕಥೆಯ ಒಂದು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಮುಟ್ಟಿಸಿಕೊಂಡವನು ಪಿ ಲಂಕೇಶ್ ಅವರಂಥ ಗದ್ಯ ಭಾಗ, ಆ ಭಾಗದಿಂದ ಬಂದಂಥ ಪ್ರಶ್ನೆಗಳನ್ನು ಈಗ ನೋಡೋಣ. ಬಸಲಿಂಗನ ಹೆಂಡತಿಯ ಹೆಸರೇನು? ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು? ಅದು ಕಣ್ಣು ನೋವಿನ ಸಮಸ್ಯೆ. ಅದೇ ರೀತಿಯಾಗಿ ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಪ್ರಾರಂಭವಾಯಿತು? ಅದು ಎಡಗಣ್ಣಿನಲ್ಲಿ ನೋವು ಪ್ರಾರಂಭವಾಯಿತು ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಮುಟ್ಟಿಸಿಕೊಂಡವನ ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಹೆಸರೇನು? ಅದು ಡಾಕ್ಟರ್ ತಿಮ್ಮಪ್ಪ. ಇನ್ನು ಐದನೇ ಪ್ರಶ್ನೆ, ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಅದು ಸರ್ಕಾರಿ ಆಸ್ಪತ್ರೆ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ಏನೆಂದು ಸುಳ್ಳು ಹೇಳಿದನು? ತಲೆಗೆ ನೀರು ಸೊಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದನು. ಅದೇ ರೀತಿಯಾಗಿ ಏಳನೇ ಪ್ರಶ್ನೆ, ಬಸಲಿಂಗನಿಗೆ ವೈದ್ಯರಿಗಾಗಿ ಅಲ್ಲಿದಾಗ ಅವನಿಗೆ ಜೊತೆಗಿದ್ದ ರಾಜಕಾರಣಿ ಯಾರು? ಅದು ರುದ್ರಪ್ಪ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ರುದ್ರಪ್ಪನು ಅವನಿಗೆ ಜೊತೆಗಿದ್ದಂಥ ರಾಜಕಾರಣಿಯಾಗಿದ್ದನು. ಬಸಲಿಂಗನ ಕಾಯಿಲೆ ದೇಹ ಮಟ್ಟದಿಂದ ಯಾವ ಸ್ತರವನ್ನು ತಲುಪತೊಡಗಿತ್ತು? ಅದು ಮಾನಸಿಕ ಸ್ತರವನ್ನು ತಲುಪ ತೊಡಗಿತ್ತು. ಇನ್ನು ಅದೇ ರೀತಿಯಾಗಿ ಇಲ್ಲಿ ಎರಡನೇ ಗದ್ಯ ಭಾಗ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಬರೆದಂಥ ಒಂದು ಗದ್ಯ ಪಾಠ. ಹೊಸದನ್ನು ಸಂಶೋಧಿಸುವ ಹಾಗೂ ಅನ್ವೇಷಿಸುವ ಪ್ರವೃತ್ತಿಗಳು ಯಾರಲ್ಲಿ ಹಾಯ್ದು ಬಂದಿರುವ ಆನುವಂಶಿಕ ಗುಣವಾಗಿವೆ ಎಂದರೆ ಅದು ಬ್ರಿಟಿಷರಲ್ಲಿ. ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಕಾರ್ವೇರ್ ಮಾರ್ಷ್. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಮಾರ್ಷ್ ವಾಲ್ಪರೈಗೆ ಬಂದದ್ದು ಯಾವಾಗ? 1890. ಮಾರ್ಷ್ ವಾಲ್ಪರೈಗೆ ಬಂದನು. ಮಾರ್ಷ್ನ ಜೊತೆಗಾರನ ಹೆಸರೇನು? ಅದು ಪುನಚ್ಚಿ. ಇನ್ನು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿಗಳು. ಸಿಂಹಬಾಲದ ಕೋತಿ ಕೆಂಪು ಪಟ್ಟಿಗೆ ಸೇರಿದಂಥ ಪ್ರಾಣಿ ಆಗಿದೆ. ಅದೇ ರೀತಿಯಾಗಿ ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನೇಮಿ ಚಂದ್ರ ಅವರು ಬರೆದಂಥ ಒಂದು ಗದ್ಯ ಭಾಗ, ಅದರಲ್ಲಿ ಬರುವಂಥ ಬಹು ಆಯ್ಕೆ ಪ್ರಶ್ನೆಗಳು ಹೀಗಿವೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತದೆ ಎಂದು ಹೇಳಿದಲ್ಲ. ಆಗಾಗ ಯಾರಿಗೆ ರೇಗಿ ಹೋಗುತ್ತಿತ್ತು? ಅದು ನೇಮಿ ಚಂದ್ರರಿಗೆ ರೇಗಿ ಹೋಗುತ್ತಿತ್ತು. ಲೇಖಕಿ ಪತಿ ಯಾವ ತೊಂದರೆಯಿಂದ ಬಳಲಿದರು? ಅದು ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಯಿಂದ ಬಳಲಿದರು. ಇನ್ನು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು? ಅವರು ಕಮಲಮ್ಮ ಮೇಡಮ್ ಮತ್ತು ಮೂಲೆಮಣೆ ಮುದ್ದೇಗೌಡರನ್ನು ಭೇಟಿ ಮಾಡಿದರು. ಅದೇ ರೀತಿಯಾಗಿ ಲೇಖಕಿಯ ಪತಿಯನ್ನು ಸುನಗೃಮ ರೂಪಿಗೆ ಕರೆದೊಯ್ದುದೇಕೆ? ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದೆ ಎಂದು ತಿಳಿಯಲು. ಇನ್ನು ಅದೇ ರೀತಿಯಾಗಿ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ? ಅದು ಸೀತಾ ನೆನಪಾಗುತ್ತಾರೆ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ಅದು ನಿಶಾ ಶರ್ಮಾ. ಇನ್ನು ಹಮಾನಾಯಕರು ಬರೆದಂಥ ಕನ್ನಡವನ್ನು ಕಟ್ಟುವ ಕೆಲಸ, ಇದರಲ್ಲಿ ಬರುವಂಥ ಭೂಹಾಕಿ ಪ್ರಶ್ನೆಗಳು ಹೀಗಿವೆ. ಎ ಆರ್ ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಅವರು ಹೈದರಾಬಾದ್ನಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಯಾವುದು? ಅದು ಬೌದ್ಧ ಧರ್ಮ. ಇನ್ನು ಪ್ರಾಂತೀಯ ಭಾಷೆಗಳನ್ನು ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳ್ಯಾವುವು? ಅದು ಇಂಗ್ಲಿಷ್ ಮತ್ತು ಹಿಂದಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಯಾವ ಸ್ಥಾನದಲ್ಲಿ ಇರಬೇಕು? ಅದು ಪ್ರಥಮ ಸ್ಥಾನದಲ್ಲಿ ಇರಬೇಕು. ಅದೇ ರೀತಿಯಾಗಿ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ಅವರು ದ್ವೀಪ ಜೀವಿಗಳಾಗುತ್ತಾರೆ.
ಯಾವ ಭಾಷೆಯಲ್ಲಿ ಕಲಿತರೆ ನಮ್ಮ ಮೈಗೆ ಹತ್ತುವುದು, ಅದು ಮಾತೃಭಾಷೆಯಲ್ಲಿ ಕಲಿತರೆ ನಮ್ಮ ಮೈಗೆ ಹತ್ತುವುದು. ಇನ್ನು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡಾಕ್ಟರ್ ಸಿ ಎನ್ ರಾವ್. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವರು ಯಾರು? ಅದು ಕನ್ನಡಿಗರು. ಅದೇ ರೀತಿಯಾಗಿ ಇನ್ನು ಈ ಬದುಕನ್ನು ಯಾವುದನ್ನು ಬಿಟ್ಟು ಇರುವುದಿಲ್ಲ, ಬದುಕನ್ನು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಕನ್ನಡದ ಸಮಸ್ಯೆಗೆ ಪರಿಹಾರ ದೊರಕಿಸಲು ನಾವು ಅಂಗುಲ ಅಂಗುಲದಲ್ಲಿ ಏನಾಗಬೇಕು, ಮೊದಲು ಕನ್ನಡಿಗರು ಆಗಬೇಕು. ಇನ್ನು ಐದನೇ ಗದ್ಯ ಕಥೆ, ದನಿಗಳ ಬಿಳಿರೋಟ, ಎಚ್ ನಾಗವೇಣಿಯವರು ಬರೆದಂಥ ಒಂದು ಪಾಠ ಕಥೆ. ದನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಅದು ಶಾಂಭವಿ ನದಿ. ಅದು ಶಾಂಭವಿ ನದಿ ದನಿಗಳ ಪಕ್ಕದಲ್ಲಿ ಹರಿಯುತ್ತಿದ್ದ ನದಿಯಾಗಿದೆ. ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಗುಡ್ಡ ಹೊಳೆಯಲ್ಲಿ ಮೀನು ಹಿಡಿಯುವ ಆಟ ಆಡುತ್ತಿದ್ದನು. ಅದೇ ರೀತಿಯಾಗಿ ದನಿಗಳ ಹೆಸರೇನು? ದನಿಗಳ ಹೆಸರು ವೆಂಕಪ್ಪಯ್ಯ. ದನಿಗಳ ಹೆಸರು ವೆಂಕಪ್ಪಯ್ಯ. ಕುದುಪನ ಕುಟುಂಬದ ಮೇಲೆ ಯಾವ ಲೋಟವನ್ನು ಲಪಟಾಯಿಸದ ಅಪವಾದವನ್ನು ಹೊರಿಸಲಾಯಿತು? ಅದು ಬೆಳ್ಳಿ ಲೋಟ. ಇನ್ನು ದನಿ ಎಂದಿಗೂ ಯಾರನ್ನು ನಂಬುವುದಿಲ್ಲ, ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ. ದನಿಗಳು ಹೊಳೆ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಅದು ಕುದುಪನಿಗೆ ಸೂಚಿಸಿದರು. ಇನ್ನು ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಬೆಳ್ಳಿ ಲೋಟ ತನ್ನ ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ದನಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ಅದೇ ರೀತಿಯಾಗಿ ಎಚ್ ಆರ್ ರಾಮಕೃಷ್ಣ ಅವರು ಬರೆದಂಥ ಬದುಕನ್ನು ಪ್ರೀತಿಸಿದಂಥ, ಇದರಲ್ಲಿ ಬರುವಂಥ ಬಹುಹಾಕಿ ಪ್ರಶ್ನೆಗಳು ಹೀಗಿವೆ. ಭಗವಂತನ ಸೃಷ್ಟಿಯಲ್ಲಿರುವ ಸೇವೆಯನ್ನು ಮಾಡುವವರು ಯಾರಿಗೆ ಹತ್ತಿರ ಆಗುತ್ತಾರೆ? ಅವರು ದೇವರಿಗೆ ಹತ್ತಿರ ಆಗುತ್ತಾರೆ. ಮಾಹಿತಿಗಳನ್ನು ಸಂಗ್ರಹಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ ಏನೆಂದು ಕರೆಯುತ್ತಾರೆ? ಅದನ್ನು ಚಿಪ್ ಎಂದು ಕರೆಯುತ್ತಾರೆ. ಇನ್ನು ಕಲಾಂ ಅವರು ಆತ್ಮಚರಿತ್ರೆ ಹೆಸರೇನು? ಅದು ವಿಂಗ್ಸ್ ಆಫ್ ಫೈರ್, ಕಲಾಂ ಅವರ ಆತ್ಮಕಥೆಯ ಹೆಸರು. ಕಲಾಂ ಅವರ ಕ್ರಿಯಾಶೀಲತೆ ಸಾಕ್ಷಿ ಯಾವುದು? ಸಂಶೋಧನಾ ಕೇಂದ್ರ ಇಮಾರತ್. ಅದೇ ರೀತಿ ವಿಜ್ಞಾನದ ಅಡಿಪಾಯ ಯಾವುದು? ಪ್ರಶ್ನೆಯನ್ನು ಕೇಳುವುದು. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಕ್ಕಳು ಅಥವಾ ಮಗು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು? ಅವರು ಚೆನ್ನೈನಲ್ಲಿ ಇದ್ದರು. ಕಲಾಂ ಅವರು ಶಾಲೆಗೆ ಪ್ರೇರೇಪಿಸುವಂತೆ ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು ಯಾರು? ಅದು ಶಿವಸುಬ್ರಹ್ಮಣ್ಯ ಅಯ್ಯರ್. ಇನ್ನು ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು? ಅವರು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ವ್ಯಕ್ತಿಗಿಂತ ದೊಡ್ಡದು ಯಾವುದು? ಅದು ರಾಷ್ಟ್ರ. ಅದೇ ರೀತಿಯಾಗಿ ಮುದ್ದಾನ ಬರುವಂಥ ತಿರುಳುಗನ್ನಡದ ಬೆನ್ನುಡಿಯಲ್ಲಿ ಬರುವಂಥ ಬಹು ಆಯ್ಕೆ ಪ್ರಶ್ನೆಗಳು ಹೀಗಿವೆ. ಮುದ್ದಣ್ಣ ಅರಮನೆಯಿಂದ ಬರುತ್ತಿರು ನಿಂತು ನೋಡಿದವರು ಮನೋರಮೆ. ಮನೋರಮೆ ಎಂಬುದನ್ನು ನಾವಿಲ್ಲಿ ನೋಡ್ತಿದ್ದೇವೆ. ಅದೇ ರೀತಿಯಾಗಿ ಯಾವ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ಅದು ರಾಮಾಸುರ ಮೇಧದ ಕಥೆಯನ್ನು ಹೇಳಬೇಕೆಂದು ಮನೋರಮೆ ಹೇಳಿದಳು. ಇನ್ನು ಶೇಷನು ರಾಮಾಯಣ ಕಥೆಯನ್ನು ಯಾರಿಗೆ ಹೇಳಿದನು? ಅದು ವಾತ್ಸಾಯನಿಗೆ ಹೇಳಿದನು. ಅದು ವಾತ್ಸಾಯನಿಗೆ ಹೇಳಿದನು. ಎಂಥ ಗದ್ಯದಲ್ಲಿ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ಅದು ಹೃದ್ಯಮಪ್ಪ ಗದ್ಯದಲ್ಲಿ ಕತೆ ಹೇಳಬೇಕೆಂದು ಮನೋರಮೆ ಹೇಳಿದಳು. ಇನ್ನು ಮನೋರಮೆ ಬಹುಮಾನವಾಗಿ ಏನನ್ನು ಕೊಡುವೆನೆಂದಳು? ತನ್ನನ್ನು ತಾನು ಕೊಡುವೆನೆಂದಳು. ವಸುದೇವಿಗೆ ಒಡೆ ಎನಿಸಿದವರು ಯಾರು? ವಸುದೇವಿಗೆ ಒಡೆ ಎನಿಸಿದವರು ಶ್ರೀರಾಮಚಂದ್ರ. ಅದೇ ರೀತಿಯಾಗಿ ಏಳನೇ ಪ್ರಶ್ನೆ, ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಯಾರು? ಕನ್ನಡವೇ ಕಸ್ತೂರಿ ಎಂದವರು ಮನೋರಮೆ. ಯಾವ ಧಾಟಿಯಲ್ಲಿ ಕತೆ ಹೇಳುವುದು ಬೇಡವೆಂದು ಮನೋರಮೆ ಹೇಳಿದಳು? ಪದ್ಯದ ಧಾಟಿಯಲ್ಲಿ ಹೇಳಿದಳು. ಅದೇ ರೀತಿಯಾಗಿ ಈ ಹಳ್ಳಿಯ ಚಾ ಹೋಟೆಲ್ಗಳು
ವೀರೇಂದ್ರ ಸಿಂಪಿಯವರು ಬರುವಂಥ ಒಂದು ಪ್ರಬಂಧ, ಅದರಲ್ಲಿ ಬರುವಂಥ ಬಹುಮುಖಿ ಪ್ರಶ್ನೆಗಳು ಹೀಗಿವೆ. ಕಲಿಯುಗದ ಅಮೃತ ಯಾವುದು? ಚ ಮೂರ ಕಾಲಿನ ಕುರ್ಚಿ ಎಲ್ಲಿದೆ? ಅದು ಹೋಟೆಲು ಹಳ್ಳಿಯ ಹೋಟೆಲುಗಳಲ್ಲಿ ಇದೆ. ಚಹಾ ಹೋಟೆಲ್ಗಳ ಮುಂದೆ ಯಾವ ಪ್ರಾಣಿಗಳು ಗಕ್ಕೆಂದು ನಿಲ್ಲುತ್ತವೆ? ಅದು ಎತ್ತುಗಳು. ಎತ್ತುಗಳು ಗಕ್ಕೆಂದು ನಿಲ್ಲುತ್ತವೆ. ಬಾಯಿ ಚಪ್ಪಲ ಯಾರಿಗೆ ಜಾಸ್ತಿ ಇರುತ್ತದೆ? ಅದು ವೃದ್ಧರಿಗೆ ಜಾಸ್ತಿ ಇರುತ್ತದೆ. ಇನ್ನು ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾ ಅಂಗಡಿ ಹೇಗೆ? ಅದು ವಾರ್ತಾ ಇಲಾಖೆಯಿದ್ದ ಹಾಗೆ. ಯಾರ ಬಗ್ಗೆ ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ? ಅದು ಹೆಡ್ ಮಾಸ್ಟರ್ ಬಗ್ಗೆ ಮುಖರ್ಜಿಯನ್ನು ಹಳ್ಳಿಗರು ನೀಡುತ್ತಾರೆ. ಇನ್ನು ಶಿವಶರಣನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕೆಂದು ಯಾರ ಗುರು ಪ್ರಶ್ನೆಯಾಗಿದೆ? ಅದು ಕಲ್ಲಪ್ಪನ ಪ್ರಶ್ನೆಯಾಗಿದೆ. ಎಂಥ ಸುದ್ದಿಗಳಿಗೆ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಪ್ರಾಶಸ್ತ್ಯವಿದೆ? ಅದು ಲೋಕಲ್ ಸುದ್ದಿಗಳಿಗೆ ಪ್ರಾಶಸ್ತ್ಯ ಇದೆ. ಇನ್ನು ಲೇಖಕರು ಹೇಳುವ ಹಳ್ಳಿಯ ಹೋಟೆಲ್ನ ಹೆಸರೇನು? ಅದು ಚಂದ್ರ ಭವನ. ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ? ಅದು ಹಳ್ಳಿಯ ಚಹಾ ಫಳಾರದ ಅಂಗಡಿಗೆ. ಇನ್ನು ಕೃಷ್ಣೇಗೌಡನಾಣೆದಲ್ಲಿ ಬರುವಂಥ ಭೂಹಾಕಿ ಪ್ರಶ್ನೆಗಳು ಹೀಗಿವೆ. ನಿರೂಪಕರಿಗೆ ಯಾವ ಕೆಲಸ ಕಾಯಂ? ನಿರೂಪಕರಿಗೆ ಗೇರ್ ಬಾಕ್ಸ್ ರಿಪೇರಿ ಮಾಡುವ ಕೆಲಸ ಕಾಯಂ. ದುರ್ಗಪ್ಪ ಏನೊಂದು ಕೇಳಿ ಪಡೆಯಲು ಬಂದಿದ್ದನು? ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು. ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು. ಇನ್ನು ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಅದು ಟೆಲಿಫೋನ್ ಡಿಪಾರ್ಟ್ಮೆಂಟು. ಕೃಷ್ಣೇಗೌಡರಾಣೆ ಮೊದಲು ಯಾವ ಮಠದಲ್ಲಿತ್ತು? ಅದು ಗುಳೂರು ಮಠದಲ್ಲಿ ಇತ್ತು. ಇನ್ನು ಕೃಷ್ಣೇಗೌಡರ ಆಣೆ ಹೆಸರೇನು? ಅದು ಗೌರಿ. ಯಾರನ್ನು ಭಕ್ತರು ಅಡ್ಡಪಲ್ಲಕ್ಕಿಯಲ್ಲಿ ಹೊರಲಾರಂಭಿಸಿದರು? ಜಗದ್ಗುರುಗಳನ್ನು. ಆನೆಯ ಮಾವುತನ ಹೆಸರೇನು? ಆನೆಯ ಮಾವುತನ ಹೆಸರು ವೇಲಾಗಿದ. ಆನೆಯ ಮಾವುತನ ಹೆಸರು ವೇಲಾಗಿದ. ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು? ಜುಬೇದಳನ್ನು ತೋರಿಸಿದನು. ಇನ್ನು ನಿರೂಪಕರ ಇಕಾಲಸ್ ಗೆಳೆಯಾರು? ಪ್ರಕಾಶ್. ಆನೆ ಇಲ್ಲದರಿಂದ ವೇಲಾಗದ ಎಲ್ಲಿ ಕೆಲಸಕ್ಕೆ ಸೇರಿದ? ಅವನು ಸೇವೇಗೌಡರ ಸಾಮಿನಲ್ಲಿ ಕೆಲಸಕ್ಕೆ ಸೇರಿದ. ಸರ್ಕಾರ ಇನ್ಫೋ ಕಂಪನಿಗೆ ಯಾವುದಕ್ಕೆ ಗುತ್ತಿಗೆ ಕೊಟ್ಟಿತ್ತು? ಬೆಂಕಿ ಕಡ್ಡಿ ಮರ ಕಡಿಯಲು. ಕೃಷ್ಣೇಗೌಡನ ಆನೆ ಯಾರ ಅಂಗಡಿಯನ್ನು ದೂಡಿ ಬೀಳಿಸಿತ್ತು? ಅದು ರೆಹಮಾನನ ಅಂಗಡಿಯನ್ನು ದೂಡಿ ಬೀಳಿಸಿತ್ತು. ಇನ್ನು ಸೇವೇಗೌಡರು ರಾತ್ರಿ ಆನೆಯನ್ನು ಕರೆದುಕೊಂಡು ಹೋದುದಕ್ಕೆ? ಕಳನಾಟ ಸಾಗಿಸಲು ಸೇವೇಗೌಡರು ಆನೆಯನ್ನು ಕರೆದುಕೊಂಡು ಹೋದರು. ಪೋಸ್ಟ್ಮನ್ ಜಬ್ಬಾರನಿಗೆ ಒದಗಿ ತೊಂದರೆ ಯಾವುದು? ಪೋಸ್ಟ್ಗಳನ್ನು ಹೆಡ್ ಆಫೀಸ್ಗೆ ಕೊಡುವುದು. ಇನ್ನು ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ತೆಗೆದುಕೊಳ್ಳಲು ವೆಟರ್ನರಿ ಆಸ್ಪತ್ರೆಗೆ ಬಂದವರು ಯಾರು? ಅದು ಜಬ್ಬಾರ್. ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಹೆಸರೇನು? ಖಾನ್ ಸಾಹೇಬ್. ಇನ್ನು ನಿರೂಪಕರ ಪ್ರಕಾರ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಕರ್ತವ್ಯ ಯಾವುದು? ಊರನ್ನು ಸ್ವಚ್ಛವಾಗಿ ಇಡುವುದು. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈಮನ್ ಯಾರು? ಅದು ಲೈಮನ್ ತಿಪ್ಪಣ್ಣ. ಇನ್ನು ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು? ಅವರು ಇಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ವಿರುದ್ಧ ಮುಷ್ಕರ ಹೂಡಿದರು. ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗ್ ಹೋಗಿದರು? ಬೀದಿ ನಾಯಿಗಳ ನಿರ್ಮೂಲನೆಯ ಬಗ್ಗೆ ವಿಷಯ ಪ್ರಸ್ತಾಪಿಸಲು ಅವರು ಮೀಟಿಂಗ್ಗೆ ಹೋಗಿದ್ದರು. ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು? ಅವರು ಯಾರಿಗೆ ಅಂದರೆ ನಾಗರಾಜನಿಗೆ ಸೂಚಿಸಿದರು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾಗರಾಜ್ ಕವಿ ಹಿಡಿದು ಎಲ್ಲಿ ಕೂತಿದ್ದ? ಶಿಕಾರಿ ಗಂಡಿಯಲ್ಲಿ ಕೂತಿದ್ದ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇನ್ನು 21ನೇ ಪ್ರಶ್ನೆ, ಆನೆ ಶಾಸ್ತ್ರದವನು ಏನೊಂದು ಭವಿಷ್ಯ ನುಡಿದಿದ್ದನು? ಆನೆ ಶಾಸ್ತ್ರದವನು ಈ ಆನೆ ವಿಷಯವಾಗಿ 5 ಜನರು ಸಾವಪ್ಪುತ್ತಾರೆ ಎಂದು ಅವನು ಭವಿಷ್ಯ ನುಡಿದಿದ್ದನು. ಪೊಲೀಸರು ಏನೊಂದು ಮಹಜೂರು ಬಂದುಕೊಂಡರು? ಪೊಲೀಸರು ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಕ್ಕಿಲ್ಲ ಎಂದು ಮಹಜೂರು ಬರೆದುಕೊಂಡರು. ಈ ರೀತಿಯಾಗಿ ಗದ್ಯ ಭಾಗದ ಹಾಗೂ ಕೃಷ್ಣೇಗೌಡರ ಆಣೆಯ ದೀರ್ಘ ಗದ್ಯದ ಬಹುಮಾಕಿಯ ಪ್ರಶ್ನೆಗಳನ್ನು ನಾವೀಗ ನೋಡಿದ್ದೀವಿ. ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಪದೇ ಪದೇ ನೋಡಿ
ಅಲ್ಲಿ ಬರುವಂಥ ವಿಷಯಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಉತ್ತರಗಳನ್ನು ಸರಿಯಾಗಿ ಬರಬೇಕು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಕೋನದಿಂದ ಇಲ್ಲಿ ಬರುವ ಉತ್ತರಗಳನ್ನು ಹಸಿರು ಬಣ್ಣದಿಂದ ಗುರುತಿಸಲಾಗಿದೆ. ಅವುಗಳನ್ನು ಪದೇ ಪದೇ ನೋಡಿ ಉತ್ತರಗಳನ್ನು ಗುರುತಿಸಿ ಒಳ್ಳೆಯ ಅಂಕಗಳನ್ನು ಪರೀಕ್ಷೆಯಲ್ಲಿ ಪಡೆದುಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಎದುರಿಸಿ ಅತ್ಯುತ್ತಮವಾದ ಅಂಕಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳಿ ಇವತ್ತಿನ ಒಂದು ವಿಡಿಯೋಗೆ ನಾನು ಧನ್ಯವಾದ ಹೇಳುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು.